ಜೀನಿ ಮಿಲೆಟ್ಸ್ ಮಿಕ್ಸ್ ಕುಡಿಯಿರಿ, ಬಿಪಿ ಶುಗರ್ ಚಿಂತೆ ಬಿಡಿ. ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿವಾರಣೆಗಾಗಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಆರೋಗ್ಯವಾಗಿರಿ. ನೇರವಾಗಿ ಪ್ರಶ್ನೆ ನಿಮಗೆ ಸರ್, ಬೆಂಗಳೂರಿನ 28 ಶಾಸಕರಲ್ಲಿ ಬಿಜೆಪಿ ಶಾಸಕರಾಗಿ ನಿಮ್ಗೆ ಆಗ್ತಿರೋ ಅನ್ಯಾಯನೇ ಕಾಂಗ್ರೆಸ್ ಅವ್ರಿಗೂ ಹಂಗೆ ಫಂಡ್ ಇಲ್ವಾ, ಇಲ್ಲ ಅವ್ರಿಗಾರ ಸ್ವಲ್ಪ ಹೋಗ್ತಿದ್ಯಾ? ಹಿಂಗೆ ಕಾಂಗ್ರೆಸ್ ಅವ್ರಿಗೂ ಆಲ್ಮೋಸ್ಟ್ ಅಲ್ಲಿ ಫಂಡ್ ಇಲ್ಲ. ಕಾಂಗ್ರೆಸ್ ಅವರು ಕೂಡ ಆಲ್ಮೋಸ್ಟ್ ಆಲ್ ಇದುವರೆಗೆ ಯಾವುದೇ ಕಾರಣಕ್ಕೂ ನನ್ನ ಪ್ರಕಾರ ಅನಿಸುತ್ತೆ ಕೊಟ್ಟಿಲ್ಲ. ನಾನು ಮೊನ್ನೆ ಬೇರೆಯವ್ರನ್ನ ಕೇಳಿದೆ, ಏನಪ್ಪ ನಿಮಗೆ ಕೊಟ್ಟ, ನನಗೂ ಬಂದಿಲ್ಲ ಅಣ್ಣ, ಇಷ್ಟು ಬೇಜಾರಾಗ್ಬಿಟ್ಟಿದೆ. ನಾವು ಯಾಕಾದ್ರೆ ಗೆದ್ದುವ ಕಾಂಗ್ರೆಸ್ಸಲ್ಲಿ ಇಂಥ ಅಪರಿಸ್ಥಿತಿ ಆಗಿದೆ, ನಮಗೂ ಕೂಡ ಬಂದಿಲ್ಲ. ಕಾಂಗ್ರೆಸ್ ಶಾಸಕರು ಎಸ್ 100% ಇದಕ್ಕೆಲ್ಲ ಕಾರಣ ಇವಾಗ ನೋಡಿ, ಇವಾಗ ನಾವು ಇಲ್ಲಿಂದ ನೀವು ಸೀದಾ ಪಕ್ಕದ ಬಿ ಟಿ ಎಮ್ಗೆ ಕ್ಯಾಮ್ರಾ ತಗೊಂಡು ಹೋಗಿ, ಅಲ್ಲಿ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ನೋಡಿ, ಬೇರೆ ಕಡೆ ನೋಡಿ, ಎಲ್ಲ ಕಡೆ. ನಾನು ಹೇಳ್ತಾ ಇರೋ ನೋಡಿ, ಬೆಂಗಳೂರು ಅಂತ ಅಂದ್ಮೇಲೆ ಜಯನಗರ ಬಿ ಟಿ ಎಮ್ ಅಂತಲ್ಲ, ಇಡೀ ಬೆಂಗಳೂರು ಸಿಟಿ ಅಂತ ಅಂತಂದ್ರೆ ನಮಗೆ 24 ವಿಧಾನಸಭಾ ಕ್ಷೇತ್ರ. ನಾವು ಹೈದರಾಬಾದ್ಗಾರ ಏನು ಫೀಲ್ ಆಗುತ್ತೆ ನಮಗೆ, ಬೇರೆ ರಾಜ್ಯಗಳವ್ರಿಗೆ ಏನು ಫೀಲಿಂಗ್ ಆಗುತ್ತೆ? ಇವತ್ತು ಇದುವರೆಗೆ ನಮಗೆ ಆ ಥರ ಬೆಂಗಳೂರು ನಗರಕ್ಕೆ ಬಂದರೆ ಯಾರೋ ಒಬ್ಬರಿಗೆ ಮಳೆ ಬಂದು ಜಾಸ್ತಿ ಮಳೆ ಬಂದರೆ ನಮಗೆ ಎಲ್ಲ ಫ್ಲೇವರ್ಗಳು ಅಂಡರ್ಪಾಸ್ಗಳು ತುಂಬ್ಕೊತದೆ. ಇವತ್ತು ನೋಡಿ, ನಾನು ಒಂದು ಇವತ್ತು ಮನೆ ಯಾವುದೋ ಒಂದು ಇದರಲ್ಲಿ ಮಾತಾಡಿದೆ, 96 ನಾನು ಫಸ್ಟ್ ಟೈಮ್ ಕಾರ್ಪೊರೇಟರ್. ಅವಾಗ ಒಬ್ಬರೇ ಐ ಎಸ್ ಆಫೀಸರು ಪಾಂಡೆ, ಕೆ ಪಿ ಪಾಂಡೆ ಅವರು ಒಬ್ಬರೇ ಐ ಎಸ್ ಆಫೀಸರು. 2010 ಮತ್ತೊಮ್ಮೆ ನಾನು ಕಾರ್ಪೊರೇಟರ್ ಆಗಿದ್ದೆ. ಅವಾಗ ಎಲ್ಲ ಝೋನಲ್ಲಿಗೆ ನೀವು ಐ ಎಸ್ ಆಫೀಸರ್ನ ಹಾಕಿದ್ರಿ. 2015 ಮಾಡಿದ್ರು 25-30 ಜನ ಐ ಎಸ್ ಆಫೀಸರ್ ನೀವು ಬಿ ಬಿ ಎಂ ಪಿ ತುಂಬಿಸಿರಲ್ಲ ನೀವು. 25-30 ಜನ ಎಸ್, 20 ಜನ ಬಿ ಬಿ ಎಂ ಪಿಲಿ ಎಸ್, ಎಲ್ಲ ಝೋನಲ್ಲಿ ಐ ಎಸ್ ಆಫೀಸರ್ಗಳು ಹಾಕಿದ್ದೀರಾ, ಝೋನಲ್ ಕಮಿಷನರ್ ಹಾಕಿದ್ದೀರಾ, ಏನು ಮಾಡ್ತಿದ್ದಾರೆಲ್ಲ? ಏನು ಕೇಳ್ಬೇಕು, ಏನು ಮಾಡ್ತೀರ ನೀವು? ಒಬ್ಬರೇ ಅವಾಗಿದ್ದಾಗ ಅದೇ ಬೆಂಗಳೂರೇ, ಸ್ವಲ್ಪ ಎಕ್ಸ್ಟೆನ್ಶನ್ ಆಗಿದೆ ಹೊರತು ನಿಮ್ಮ ಡ್ಯೂಟಿ ಏನು? ಎಷ್ಟು ಜನ ಕೆ ಎಸ್ ಆಫೀಸರ್ಗಳು ಬಂದಿದ್ದಾರೆ, ಏನು ಮಾಡಿದ್ದಾರೆ ಇದು ಅವ್ರು ಬೆಂಗಳೂರಿನಲ್ಲಿ? ಕಸದ ಬಗ್ಗೆ ಒಬ್ಬ ಐ ಎ ಎಸ್ ಆಫೀಸರ್ ಬಂದಿದ್ದಾರೆ, ಟ್ಯಾಕ್ಸ್ ಬಗ್ಗೆ ಇಬ್ಬರು ಮೂರು ಐ ಎ ಎಸ್ ಐ ಆರ್ ಎಸ್ಗಳು ಬಂದ ಕೂತವ್ರೆ. ಎಲ್ಲ ಕಡೆ ಇವತ್ತು ಐ ಎ ಎಸ್ಗಳು ನೀವು ತಗೊಂಬಂದು ಕೊಟ್ಟಿದ್ದೀರಲ್ಲ, ಅದೇ ಬಿ ಬಿ ಎಂ ಪಿ ತಾನೆ, ಅದೇ ಪೌರ ಕಾರ್ಮಿಕರು ತಾನೆ. ಇವತ್ತು ಚೆನ್ನೈ ನೋಡಿ, ಇವತ್ತು ಯಾವ ಥರ ಆಗಿದೆ, ಚೆನ್ನೈನಲ್ಲಿ ಒಂದು ಡ್ರಾಪ್ ಕಸ ಇಲ್ಲ. ಚೆನ್ನೈ ಇವತ್ತು ಡಿ ಕೆ ಶಿವಕುಮಾರ್ ಹೋಗಿದ್ರು ಅಲ್ಲಿಗೆ, ಕಸ ಯಾವ ಥರ ಮಾಡ್ತಿದ್ದಾರೆ? ನಿಮ್ಮ ಮಾತಿನ ಪ್ರಕಾರ ಕಸನೇ ಎತ್ತ ಕಾಯ್ತಲೇ ಇವ್ರ ಕೈಯಲ್ಲಿ, ಇನ್ನೇನು ಮಾಡ್ತಾರೆ ಅನ್ನೋದ ಸರ್? ಕಸ ನೋಡಿ, ಇವತ್ತು ಬಿ ಬಿ ಎಂ ಪಿ ಪರಿಸ್ಥಿತಿ ಆಗಿದೆ ಅಂತಂತಂದರೆ ನಾನು ನೇರ ಅಪಾದ ಮಾಡ್ತೀನಿ. ಕಸ ಅಂತ ಒಂದು ಮಾಫಿಯಾ, ಕಸದ ಮಾಫಿಯಾ 200% ಮಾಫಿಯಾ. ನಾನು ಡಿ ಕೆ ಶಿವಕುಮಾರ್ ಹತ್ರ ಕೂತ್ಕೊಂಡು ಮಾತಾಡೋದು, ಸರ್ ದಯವಿಟ್ಟು ನೀವು ಒಂದು ವಾರ್ಡ್ ಒಂದು ಕಾಂಟ್ರಾಕ್ಟ್ ಮಾಡಿ, ಎಲ್ಲ ಅಕೌಂಟಬಿಲಿಟಿ ನನ್ನ ಮೇಲೆ ಬರಬೇಕು. ಒಬ್ಬ ಕಸ ಬೆಳಗ್ಗೆ ಕಸ ಆದದೊಬ್ಬ, ಕಮರ್ಷಿಯಲ್ ಕಸ ಎತ್ತದೊಬ್ಬ, ಮೆಡಿಕಲ್ ವೇಸ್ಟ್ ತೆಗೆಯೋದೊಬ್ಬ, ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಒಬ್ಬ, ಈ ಥರ ಮಾಡಿ ನೀವು ಸುಲಿಗೆ ಮಾಡ್ತಾ ಇದ್ದಾರಲ್ಲ. ಒಂದು ಕಾಂಟ್ರಾಕ್ಟ್ ಒಂದು ಮಾಡಿಲ್ಲ, ಒಂದು ಕಾನ್ಫಿಡೆನ್ಸ್ಗೆ ಒಂದು ಕಾಂಟ್ರಾಕ್ಟು ಮಾಡಿ, ಎಲ್ಲ ಅವನ ಮೇಲೆ ನಿಮ್ಮ ಮೇಲೆ ಅಕೌಂಟಬಿಲಿಟಿ ಇರಬೇಕು, ಲೆಕ್ಕ ಸಿಗಬೇಕು, ಹೆಚ್ಚು ಕಡೆ ಅವ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿ. ಈ ಪರಿಸ್ಥಿತಿ ಮಾಡಿಲ್ಲ. ಬೆಂಗಳೂರಲ್ಲಿ 4 ಕಡೆ ಒಂದು 100-100 ಎಕರೆ ತೆಗೀರಿ, 100-100 ಎಕರೆ ತೆಗೆದ್ಬಿಟ್ಟು ಸಪ್ರೇಟಾಗಿ ನೀವು ಕಸವನ್ನು ನೀವು ಯಾವ ಥರ ಮಾಡಬೇಕು ಅಂತಂದ್ರೆ, ಇಸ್ರೇಲಲ್ಲಿ ಕಸ ಅಂತ ಅವ್ರು ಕರೆಯೋದೇ ಇಲ್ಲ. ಈ ಇಂಗ್ಲೆಂಡ್ ಇದು ಇಸ್ರೇಲ್ ಯಾವ ಥರ, ನಾವು ಹೋಗಿದ್ದೆ ಅಲ್ಲಿಗೆ ಅಧ್ಯಯನ ಮಾಡೋಕ್ಕೆ, ಇಂಗ್ಲೆಂಡಲ್ಲಿ ಇದು ಇದರಲ್ಲಿ ನಮ್ಮದು ಇಸ್ರೇಲಲ್ಲಿ ಕಸವನ್ನು ಅವರು ಒಂದು ಪವರ್ ಅಂತದ್ದು ಪವರ್ ಯೂನಿಟ್ ಮಾಡ್ತಾರೆ. ಇಡೀ ಸ್ಯಾನಿಟ್ರಿನ ತೊಗೊಂಡೋಗಿ ಮತ್ತೆ ವಾಪಸ್ ತೊಗೊಂಬಂದವರು ತರಕಾರಿ, ಇಡೀ ಇಸ್ರೇಲ್ ಒಂದು ಗ್ರೀನ್ ಆಗಿಬಿಟ್ಟಿದೆ. ಫುಟ್ಪಾತ್ಗೂ ಸ್ಯಾನಿಟರಿ ವಾಟರ್ ಕೊಡ್ತಾರೆ, ಎಲ್ಲ ಡಿಪ್ ಇರಿಗೇಷನ್ ಮಾಡ್ತಾರೆ. ಇವತ್ತು ನಮ್ಮಲ್ಲಿ ಯಾವುದೇ ಒಂದು ನಮಗೆ ಇವತ್ತು ಬೆಂಗಳೂರಿನಲ್ಲಿ ಮೂಲಭೂತ ಸೌಲಭ್ಯಗಳು ನಮಗೆ ಯಾವುದೂ ಆಗ್ತಿಲ್ಲ. ಯಾಕೆಂದರೆ ಈ ಸರ್ಕಾರ ಬಿ ಜೆ ಪಿ ಸರ್ಕಾರ ಮೇಲೆ ಹೊಣೆಗಾರಿಕೆ ಮಾಡಬಾರ್ದು. ಬಿ ಜೆ ಪಿನ ಜನ 66 ಸೀಟ್ ಕೊಟ್ಟು ಕೂರಿಸಿದ್ದಾರೆ, ನೀವು 1.5 ವರ್ಷ ನೀವು ಮಾಡ್ತಾಯಿದ್ದೀರಾ, ಏನು ಮಾಡಿದ್ದೀರಾ ನೀವು? ಬಟ್ ನಾನು ನೇರವಾಗಿ ವಿಷಯ ಮಾಡ್ತೀನಿ, ಬರೀ ನೀವು ತೊಗೊಂಡು ದುಡ್ಡೆಲ್ಲ ತೊಗೊಂಡೋಗಿ ನೀವು ಯಾವುದೋ ನಿಮಗೆ ಫ್ರೀ ವೀಗಿ ತೊಗೊಂಡೋಗಿ ಹಾಕೋದು ಎಲ್ಲ ಮಾಡೋಕ್ಕೋಯ್ತು. ಅಲ್ಲಿಗೆ ಬಂದೆ,